गुड मॉर्निंग स्टूडेंट, फोर्थ स्टैंडर्ड कन्नड़ा सब्जेक्ट, और 11th टॉपिक इज उडुपी गद्य, पेज नंबर 54, नाल्कने वर्गद कन्नड विषयद 11ನೇ ಅಧ್ಯಯನ ಉಡುಪಿ ಗದ್ಯ ಪುಟ ಸಂಖ್ಯೆ 54. ನಾವು ಲಾಸ್ಟ್ ವಿಡಿಯೋದಲ್ಲಿ ಈಗಾಗಲೇ ಈ ಗದ್ಯ ಭಾಗದ ಬಗ್ಗೆ ತಿಳ್ಕೊಂಡಿದ್ವಿ. ಈ ಒಂದು ಗದ್ಯ ಭಾಗದಲ್ಲಿರುವ ವರ್ಡ್ ಮೀನಿಂಗ್ಸ್, ರೀಡ್ ಆ್ಯಂಡ್ ಲರ್ನ್ ಪದಗಳ ಅರ್ಥ ತಿಳ್ಕೊಂಡಿದ್ವಿ. ಆನಂತರ ಈ ಒಂದು ಗದ್ಯ ಭಾಗದಲ್ಲಿ ಮೊದಲ ಅರ್ಧದಲ್ಲಿ ಇರುವ ಒಂದು ಅಧ್ಯಯನದ ಬಗ್ಗೆ ತಿಳ್ಕೊಂಡಿದ್ವಿ. ಇಲ್ಲಿ ಉಡುಪಿ ಇದು ಕರ್ನಾಟಕದ ಕರಾವಳಿ ಬರತಕ್ಕಂತಹ ಒಂದು ನಗರ. ಉಡುಪಿಗೆ ಮೊದಲು ಶಿವಳಿ ಅಥವಾ ರಜತಪೀಠಪುರ ಅಂತಕ್ಕಂಥ ಹೆಸರಿನಿಂದ ಕರೀತಾ ಇದ್ದರು. ಇದು ಶಿವನು ಸೃಷ್ಟಿಸಿದ ಸಪ್ತಕ್ಷೇತ್ರಗಳಲ್ಲಿ ಒಂದು ಅಂತೇಳಿ ತಿಳ್ಕೊಂಡಿದ್ದನ್ನು ಶಿವನ ಸಾನ್ನಿಧ್ಯ ಅಂತ ಕೂಡ ಕರಿತಿದ್ದರು. ಇವತ್ತಿ ಕೂಡ ಉಡುಪಿಯನ್ನು ನಾವಿಲ್ಲಿ ಬುದ್ಧಿವಂತರ ನಾಡಂತೇಳಿ ಕೂಡ ಕರಿತೀವಿ. ಈ ಉಡುಪಿಯ ಬಗ್ಗೆ ಇಲ್ಲಿ ಐತಿಹಾಸಿಕವಾಗಿರುವ ಶ್ರೀಕೃಷ್ಣನ ಮಠವನ್ನು ನೋಡ್ಬೋದು ನಾವು. ಅದೇ ರೀತಿಯಾಗಿ ಇಲ್ಲಿ ಇನ್ನೂ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ಉಡುಪಿಯಲ್ಲಿ ನೋಡ್ಬೋದು. ಇಲ್ಲಿ ದ್ವಾಪರ ಯುಗದಲ್ಲಿ ಅಂದರೆ ರಾಮಾಯಣ ಮಹಾಭಾರತ ಕಾಲದಲ್ಲಿ, ದ್ವಾಪರ ಯುಗದಲ್ಲಿ, ಈಗ ನಡೀತಕ್ಕಂಥದ್ದು ಕಲಿಯುಗ, ಇದಕ್ಕಿಂತ ಇದೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಬಾಲಲೀಲೆಗಳನ್ನು ತೋರಿಸುತ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ರುಕ್ಮಿಣಿ ಶ್ರೀಕೃಷ್ಣನಿಗೆ ಗೋಪಿಚಂದನಯುಕ್ತ ಮಣ್ಣಿನಿಂದ ಸೃಷ್ಟಿಯಾಗಿರ್ತಕ್ಕಂಥ ಶ್ರೀಕೃಷ್ಣನ ಮೂರ್ತಿಯನ್ನು ತಂದು ಮಾಡಿಕೊಡುವಂತೆ ಕೇಳ್ತಾಳೆ. ಆವಾಗ ಶ್ರೀಕೃಷ್ಣ ಅವಳಿಗೆ ಆ ಒಂದು ಮೂರ್ತಿಯನ್ನು ಕರುಣಿಸಿರ್ತಾನೆ. ಮುಂದೆ ಅದು ಗೋಪಿಚಂದನಯುಕ್ತ ಮಣ್ಣಿನಲ್ಲಿ ಆ ಒಂದು ಮೂರ್ತಿ ಮುಳುಗಿ ಹೋಗಿರ್ತದೆ. ಅದೇ ಕಲಿಯುಗದಲ್ಲಿ, ಅಂದರೆ ಇಂದಿನ ಈ ಕಲಿಯುಗದಲ್ಲಿ ಒಬ್ಬ ನಾವಿಕ ತನ್ನ ಹಡಗಿನಲ್ಲಿ ಸಮುದ್ರದಲ್ಲಿ ಅನೇಕ ವಸ್ತುಗಳನ್ನು ಸಂಶೋಧನೆ ಮಾಡಿ ಅಲ್ಲಿಂದ ತರ್ತಿರಬೇಕಾದ ಸಂದರ್ಭದಲ್ಲಿ ಆತ ಗೋಪಿಚಂದನಯುಕ್ತ ಮಣ್ಣಿನ ಹೆಂಡೆಗಳನ್ನು ತಂದಿದ್ದ. ಅದರಲ್ಲಿ ಈ ಶ್ರೀಕೃಷ್ಣನ ಪ್ರತಿಮೆ ಇರುವುದು ಕೂಡ ಅದರಲ್ಲಿ ಬಂದಿತ್ತದು. ಅದು ಸಮುದ್ರದ ದಂಡೆಗೆ ನಿಂತಿರ್ತಕ್ಕಂತಹ ಮಧ್ವಾಚಾರ್ಯರಿಗೆ ಮೊದಲೇ ಗೊತ್ತಾಗಿತ್ತು, ಶ್ರೀಕೃಷ್ಣನ ಮೂರ್ತಿ ಈ ಒಂದು ಹಡಗಿನಲ್ಲಿ ಬರ್ತಾ ಇದೆ ಅಂತ ತಿಳ್ಕೊಂಡ. ಅಷ್ಟೊಂದು ಮಹಾನ್ ವ್ಯಕ್ತಿಗಳಾಗಿದ್ದರು ಮಧ್ವಾಚಾರ್ಯರು. ಮುಂದೆ ಆತನ ಹಡಗು ಬಿರುಗಾಳಿಗೆ ಸಿಲುಕಿ ಅಲ್ಲೇ ಮುಳ್ಳಲಿಕ್ಕೆ ಪ್ರಾರಂಭ ಆಗ್ತದೆ. ಆವಾಗ ಕವಿಶಾಟಿ ಅಂದರೆ ತಮ್ಮ ಹೆಗಲ ಮೇಲಿರ್ತಕ್ಕಂಥ ಶಾಲನ್ನು ಬೀಸಿ ಆ ಹಡಗನ್ನು ರಕ್ಷಣೆ ಮಾಡಿ ದಂಡೆಗೆ ತಗೊಂಡು ಬರ್ತಾರೆ. ಯಾರು? ಶ್ರೇಷ್ಠ ಸನ್ಯಾಸಿಗಳಾದಂಥ ಮಧ್ವಾಚಾರ್ಯರು. ಆವಾಗ ಆ ನಾವಿಕ ಏನು ಮಾಡ್ತಾನಂದ್ರೆ, ನನ್ನನ್ನು ರಕ್ಷಣೆ ಮಾಡೋದಕ್ಕಾಗಿ ನಾನು ನಿಮ್ಗೆ ನನ್ನ ಹಡಗಲ್ಲಿ ತರಿಸ್ತಕ್ಕಂಥ ಎಲ್ಲ ಬೆಲೆ ಬಾಳೋ ವಸ್ತುಗಳು ನಿಮ್ಗೆ ಕೊಡ್ತೇನೆ ತಗೋ ಅಂತ ಕೇಳಿದಾಗ ಮಧ್ವಾಚಾರ್ಯರು ಅದರಲ್ಲಿ ಏನೂ ತಗೊಳ್ಳಲಿಲ್ಲ. ಅವ್ರೇನು ಮಾಡ್ತಾರೆ, ಆ ಗೋಪಿಚಂದನಯುಕ್ತ ಮಣ್ಣಿನ ಹೆಂಡೆಗಳನ್ನು ಮಾತ್ರ ತಗೋತಾರೆ. ತಗೊಂಡು ಅದನ್ನು ಒಂದು ಸರೋವರದಲ್ಲಿ ತೊಳೆದು ಏನು ಮಾಡ್ತಾರಂದ್ರೆ ಅದರಲ್ಲಿರ್ತಕ್ಕಂಥ ಶ್ರೀಕೃಷ್ಣನ ಮೂರ್ತಿಯನ್ನು ತೆಗೆದು ಅದನ್ನು ಶಾಸ್ತ್ರೋಕ್ತವಾಗಿ ಉಡುಪಿಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಇಲ್ಲಿ ಮಟ್ಟ ನಾವು ಅಧ್ಯಯನ ಮಾಡಿದ್ವಿ. ಇನ್ನು ಅದರ ಮುಂದಿನ ಅಧ್ಯಯನವನ್ನು ಈಗ ನಾವು ನೋಡೋಣ. ಸಿಆರ್ ಪೇಜ್ ನಂಬರ್ 55 ಅದ ನೋಡ್ರಿ, ಪುಟ ಸಂಖ್ಯೆ 55ರಲ್ಲಿ ಇಲ್ಲಿ ನೋಡ್ರಿ. ಮಧ್ವರು ತಮ್ಮ ಶಿಷ್ಯರಾದ 8 ಜನರಿಗೆ ಸನ್ಯಾಸವಿತ್ತು ಅಷ್ಟಮಠಗಳನ್ನು ಸ್ಥಾಪಿಸಿ ದ್ವೈತ ಮತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಅದರ ಪ್ರಚಾರವನ್ನು ಕೈಗೊಂಡರು. ಮಧ್ವಾಚಾರ್ಯರು ಸ್ಥಾಪಿಸಿದ 8 ಮಠಗಳು ಪಾಲಿಮಾರು ಮಠ, ಅದಮಾರು ಮಠ, ಕೃಷ್ಣಪುರು ಮಠ,
ಪುತ್ತಿಗೆ ಮಠ, ಶಿರೂರು ಮಠ, ಸೋದೆ ಮಠ, ಕಾನಿಯೂರು ಮಠ, ಪೇಜಾವರ ಮಠ. ಇಂದಿಗೂ ಉಡುಪಿಯಲ್ಲಿ ಪರ್ಯಾಯ 2 ವರ್ಷಗಳಿಗೊಮ್ಮೆ ವಿಜೃಂಭಣೆಯಿಂದ ನಡೆಯುತ್ತದೆ. ಶ್ರೀಕೃಷ್ಣ ಪೂಜೆಯನ್ನು ಒಂದು ಮಠದಿಂದ ಇನ್ನೊಂದು ಮಠದವರೆಗೆ ಒಪ್ಪಿಸುವುದಕ್ಕೆ ಪರ್ಯಾಯ ಎನ್ನುತ್ತಾರೆ. ಇಲ್ಲಿ ಮಧ್ವಾಚಾರ್ಯ ಏನು ಮಾಡ್ತಾರೆ ಅಂತಂದ್ರೆ, ತಮ್ಮ 8 ಜನ ಶಿಷ್ಯರನ್ನು ನೇಮಿಸಿಕೊಂಡು 8 ಜನರ ಶಿಷ್ಯರಿಗೆ ಸನ್ಯಾಸವನ್ನು ನೀಡಿ ಅವರನ್ನು 8 ಮಠ ಸ್ಥಾಪನೆ ಮಾಡಿ 8 ಮಠದ ಅಧಿಕಾರ ನೋಡಿಕೊಳ್ಳಿಕ್ಕೆ ಕಳಿಸಿಕೊಡ್ತಾರೆ. ಇಡೀ ನಮ್ಮ ದೇಶದಲ್ಲಿ ಮಧ್ವಾಚಾರ್ಯರು 8 ಮಠಗಳನ್ನು ಸ್ಥಾಪನೆ ಮಾಡ್ತಾರೆ, 8 ಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಆ 8 ಮಠಗಳಲ್ಲಿ ನಡೀತಕ್ಕಂತಹ ಎಲ್ಲ ವಿಧಿವಿಧಾನಗಳ ಬಗ್ಗೆ ನೋಡ್ಕೋತಕ್ಕಂಥ ಒಂದು ಜವಾಬ್ದಾರಿಯನ್ನು ಆತನ ಶಿಷ್ಯರಿಗೆ ನೀಡ್ತಾರೆ. ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಆ 8 ಮಠಗಳನ್ನು ಇಲ್ಲಿ ಕೊಡ್ತಾರೆ ನೋಡ್ರಿ. ಮಧ್ವಾಚಾರ್ಯರು ಸ್ಥಾಪನೆ ಮಾಡಿರ್ತಕ್ಕಂಥ 8 ಮಠಗಳು, ಮತ್ತು ಅವ್ರು ಏನು ಮಾಡ್ತಾರೆ ಅಂದರೆ ಅಲ್ಲಿ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು 3 ಆಚಾರ್ಯರಾಗಿ ಹೋದ್ರು ಅಂತ ಹೇಳಿದ್ ನಿಮ್ಗೆ. ಅವರು ಒಬ್ಬರು ದ್ವೈತ ಸಿದ್ಧಾಂತ, ಇನ್ನೊಬ್ಬರು ಅದ್ವೈತ ಸಿದ್ಧಾಂತ, ಮಗದೊಬ್ಬರು ವಿಶಿಷ್ಟ ಅದ್ವೈತ ಸಿದ್ಧಾಂತ. ಈ ರೀತಿಯಾಗಿ 3 ಸಿದ್ಧಾಂತಗಳನ್ನು ಪ್ರತಿಪಾದನೆ ಮಾಡಿದರು. ಅದರಲ್ಲಿ ಮಧ್ವಾಚಾರ್ಯರು ಹೇಳ್ತಕ್ಕಂಥ ಸಿದ್ಧಾಂತ ದ್ವೈತ ಸಿದ್ಧಾಂತ. ಅಂದರೆ ಏನಿಲ್ಲಿ ದೇವರು ಅನ್ನೋದು ಬೇರೆನ ಮತ್ತು ದೇಹ ಅನ್ನೋದು ಬೇರೆನ, ಇದು ದ್ವೈತ ಅಂದರೆ 2, ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಂತ ಹೇಳಿದರು. ಜೀವ ನಾವು ನಮ್ಮ ದೇಹ ಅನ್ನೋದು ಬೇರೆನ, ದೇವರು ದೈವ ಧರ್ಮ ಅನ್ನೋದನ್ನು ಬೇರೆ, ಇದನ್ನೇ ಅಂತಂದ್ರಲ್ಲಿ ದ್ವೈತ ಸಿದ್ಧಾಂತ ಅಂತ ತಿಳ್ಕೊಂಡಿಲ್ಲಿ ಮಧ್ವಾಚಾರ್ಯರು ಹೇಳಿದರು. ಅವರು ಸ್ಥಾಪಿಸಿದಂತಹ 8 ಮಠಗಳು ಇಲ್ಲಿ ನೋಡ್ರಿ, ಪಾಲಿಮಾರು ಮಠ, ಅದಮಾರು ಮಠ, ಕೃಷ್ಣಾಪುರ ಮಠ, ಪುತ್ತಿಗೆ ಮಠ, ಶಿರೂರು ಮಠ, ಸೋದೆ ಮಠ, ಕಾನಿಯೂರು ಮಠ, ಪೇಜಾವರ ಮಠ. ಹೀಗೆ 8 ಮಠಗಳನ್ನು ಸ್ಥಾಪನೆ ಮಾಡಿ ಶ್ರೀಕೃಷ್ಣನ ಮಹಾತ್ಮೆಯನ್ನು ತಿಳಿಸಲಿಕ್ಕೆ ಪ್ರಯತ್ನಪಟ್ಟಂಥವರು, ತಮ್ಮ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಪ್ರಯತ್ನಪಟ್ಟಂಥವರು ಈ ಶ್ರೇಷ್ಠ ಸನ್ಯಾಸಿಗಳು ಮಧ್ವಾಚಾರ್ಯರು. ಇವತ್ತಿಗೂ ಕೂಡ ಉಡುಪಿಯಲ್ಲಿ 2 ವರ್ಷಕ್ಕೊಮ್ಮೆ ವಿಜೃಂಭಣೆಯಿಂದ ಪರ್ಯಾಯ ಉತ್ಸವ ನಡೀತದೆ. ಪರ್ಯಾಯ ಉತ್ಸವ ಅಂತಂದ್ರೆ ಇದು 2 ವರ್ಷಕ್ಕೊಂದ್ಸಲ ನಡೀತದೆ ಉಡುಪಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ. ಈ ಪರ್ಯಾಯ ಉತ್ಸವ ಅಂದರೆ ಅಂತಂದ್ರೆ ಇಲ್ಲಿ ಈ 8 ಮಠಗಳಲ್ಲಿನ ಶ್ರೀಕೃಷ್ಣನ ಪೂಜೆ 1 ವರ್ಷ ಇಲ್ಲಿ ಮಾಡ್ರಂತಂದ್ರೆ ಮರುವರ್ಷ ಮತ್ತಿಲ್ಲಿ, ಆನಂತರ ಮತ್ತಿಲ್ಲಿ, ಹಿಂಗೆ ಬೇರೆ ಬೇರೆ ವರ್ಷಗಳಿಗೆ ಆ ಒಂದು ಪೂಜೆ ಹೋಗ್ತಾ ಇರ್ತದೆ ಬೇರೆ ಬೇರೆ ಮಠಗಳಿಗೆ. ಹಂಗೆ 2 ವರ್ಷಕ್ಕೊಂದ್ಸಲ ಉಡುಪಿಗೆ ಬರ್ತದೆ ಅದು ಪೂಜೆ, ಅದನ್ನು ಪರ್ಯಾಯ ಪೂಜೆ ಅಂತ ಕರೀತಾರೆ. ಶ್ರೀಕೃಷ್ಣನ ಪೂಜೆ 1 ಮಠದಿಂದ ಮತ್ತೊಂದು ಮಠಕ್ಕೆ ಪರ್ಯಾಯವಾಗಿ ಕಳಿಸ್ತಕ್ಕಂಥದ್ದನ್ನು ಪರ್ಯಾಯ ಅಂತ ಕರಿತೇವೆ. ಅದು 2 ವರ್ಷಕ್ಕೊಂದ್ಸಲ ಉಡುಪಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೀತದೆ. ಇನ್ನು ನೆಕ್ಸ್ಟ್ ನೋಡ್ರಿ, ಉಡುಪಿಯಲ್ಲಿ ಕನಕನ ಕಿಂಡಿ ಎಂಬ ಒಂದು ವಿಶೇಷತೆ ಇದೆ. ಬ್ರಾಹ್ಮಣನಲ್ಲದ ಕನಕದಾಸ ಎಂಬ ಶ್ರೀಕೃಷ್ಣ ಭಕ್ತನು ಯಾತ್ರಾರ್ಥಿಯಾಗಿ ಉಡುಪಿಗೆ ಬಂದಾಗ ಆತನಿಗೆ ದೇವಾಲಯದೊಳಗೆ ಪ್ರವೇಶ ನೀಡಲಿಲ್ಲ. ಕನಕದಾಸರು ಶ್ರೀಕೃಷ್ಣ ದರ್ಶನಕ್ಕಾಗಿ ಉಡುಪಿಗೆ ಬಂದಿದ್ದರು. ಕನಕದಾಸರನ್ನು ದೇವಸ್ಥಾನದ ಹಿಂದೆ ಕಟ್ಟಿ ಶಿಕ್ಷಿಸುತ್ತಿದ್ದರು. ದೇವಸ್ಥಾನದ ಹಿಂಬದಿ ಗೋಡೆ ಭೂಕಂಪದಿಂದ ಕುಸಿದಿತ್ತು. ಪೂರ್ವಾಭಿಮುಖವಾಗಿದ್ದ ಶ್ರೀಕೃಷ್ಣನ ವಿಗ್ರಹ ಪಶ್ಚಿಮಾಭಿಮುಖವಾಗಿ ತಿರುಗಿ ಕನಕನಿಗೆ ದರ್ಶನ ಭಾಗ್ಯವನ್ನು ಅನುಗ್ರಹಿಸಿತು. ಮುಂದೆ ವಾದಿರಾಜರು ಈ ಕುಸಿತದ ಗೋಡೆಯನ್ನು ಕಿಂಡಿಯೊಡನೆ ಪುನರ್ನಿರ್ಮಾಣ ಮಾಡಲು ಸೂಚಿಸಿದರು. ಅಂತೆಯೇ ಈ ಕಿಂಡಿ ಕನಕನ ಕಿಂಡಿ ಎಂದು ಹೆಸರಾಗಿದೆ. ಇಂದಿಗೂ ಭಕ್ತರು ಅಲ್ಲಿಂದಲೇ ಶ್ರೀಕೃಷ್ಣನ ದರ್ಶನ ಪಡೆಯುತ್ತಾರೆ. ರಥ ಬೀದಿಯಲ್ಲಿ ಕನಕನ ಕಿಂಡಿಯ ಎದುರಿಗೆ ಕನಕದಾಸರ ವಿಗ್ರಹವನ್ನು ಸ್ಥಾಪಿಸಲಾಗಿದೆ. ನೋಡ್ರಿ, ಇಲ್ಲಿ ಉಡುಪಿಯಲ್ಲಿ ಕನಕನ ಕಿಂಡಿ ಅಂತ ತಿಳ್ಕೊಂಡ ಇವತ್ತಿಗೂ ಕೂಡ ವಿಶಿಷ್ಟವಾದ ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿ ನೋಡ್ರಿ, ಇದು ಕನಕನ ಕಿಂಡಿ. ಇಲ್ಲಿ ಏನಾಯ್ತಂದ್ರೆ, ಒಂದ್ಸಲ ಬ್ರಾಹ್ಮಣನಲ್ಲದ ಕನಕದಾಸರು, ಬೇರೆ ಸಮಾಜಕ್ಕೆ ಸಂಬಂಧಿಸಿದಂತಹ ಕನಕದಾಸರು ಶ್ರೀಕೃಷ್ಣನ ದರ್ಶನ ಪಡಲಿಕ್ಕೆ ಉಡುಪಿಗೆ ಹೋಗಿರ್ತಾರೋ, ಆಗ
ಆ ಉಡುಪಿಯಲ್ಲಿ ಇರತಕ್ಕಂಥ ದ್ವಾರಪಾಲಕರು, ಅಲ್ಲಿರ್ತಕ್ಕಂಥ ವಾಚ್ಮನ್ಗಳು, ಗೇಟ್ ಮ್ಯಾನ್ಗಳು ಆ ಕಾಲದಲ್ಲಿ ಈ ಕನಕದಾಸರಿಗೆ ದೇವರ ದರ್ಶನ ಮಾಡಲಿಕ್ಕೆ ಮಠದೊಳಗಡೆ ಬಿಡಂಗಿಲ್ಲ. ಅವ್ರ ಜೊತೆಗೆ ಕನಕದಾಸರು ಜಗಳಾಡಿದ್ರು ಕೂಡ ಅವ್ರನ್ನ ಒಳಗೆ ಬಿಡಂಗಿಲ್ಲ. ಅವ್ರನ್ನ ಗುಡಿ ಹಿಂದ್ಗಡೆ, ಮಠದ ಹಿಂದ್ಗಡೆ ಕರ್ಕೊಂಡೋಗಿ ಒಂದು ಕಂಬಕ್ಕೆ ಕಟ್ಟಿ ಅವರಿಗೆ ಶಿಕ್ಷೆ ಕೊಡ್ತಿರ್ತಾರೆ. ಅಲ್ಲಿರ್ತಕ್ಕಂಥ ದ್ವಾರಪಾಲಕರು ನೀವು ಒಳಗೆ ಬಿಡಂಗಿಲ್ಲ, ನೀನು ಬ್ರಾಹ್ಮಣ ಅಲ್ಲ ಅಂತ ತಿಳ್ಕೊಂಡ. ಆವಾಗ ಭೂಕಂಪನವಾಗಿ ಏನಾಗ್ತದೆ, ಮಠದ ಹಿಂದಿನ ಗೋಡೆ, ಗುಡಿಯ ಹಿಂದಿನ ಗೋಡೆ ಕುಸಿದು ಆ ಶ್ರೀಕೃಷ್ಣನ ಮೂರ್ತಿ ಪೂರ್ವಕ್ಕೆ ಮಖ ಮಾಡಿರ್ತಕ್ಕಂಥ ಮೂರ್ತಿ ಪಶ್ಚಿಮಕ್ಕೆ ಮಖ ಮಾಡ್ತದೆ. ಪಶ್ಚಿಮಕ್ಕೆ ಮಖ ಮಾಡಿ ಅಲ್ಲಿ ಶಿಕ್ಷೆ ಪಡ್ತಿರ್ತಕ್ಕಂತಹ ಕನಕದಾಸರಿಗೆ ದರ್ಶನ ಕೊಡ್ತದೆ, ಕಾಣಿಸ್ತದೆ ಅವರಿಗೆ. ನೋಡ್ರಿ, ಗುಡಿಯಿಂದ ಮಠದಿಂದ ಹಾಕಿ ಅವ್ರನ್ನ ಕಟ್ಟಕ್ಕೆ ಬಿಡಾಕತ್ತಿದ್ರು. ಆವಾಗ ದೇವರೇನು ಮಾಡ್ತಾರಂದ್ರೆ ಗುಡಿ ಹಿಂದಿನ ಗೋಡೆ ಕೆಡಿಸಿ ತನ್ನ ಮುಖವನ್ನು ತಿರುಗಿಸಿ ಪೂರ್ತಿ ಮೂರ್ತಿನ ತಿರುಗ್ತದ, ತಿರುಗಿ ಆ ಕನಕದಾಸರಿಗೆ ದರ್ಶನ ಭಾಗ್ಯವನ್ನು ಕೊಡ್ತದ. ಅದಕ್ಕೋಸ್ಕರ ಏನಂತಂದರೆ ಇಲ್ಲಿ ಕನಕದಾಸರು ಇವತ್ತು ಕೂಡ ಇತಿಹಾಸ ಪ್ರಸಿದ್ಧರಾಗಿದ್ದಾರೆ. ಇವತ್ತಿಗೆ ಕೂಡ ನಾವು ಹೋದರೆ ಕನಕನ ಆ ಒಂದು ಕಿಂಡಿಯನ್ನು ನೋಡ್ಬೋದು. ಮುಂದೆ ವಾದ್ಯರಾಜರು ಏನು ಮಾಡ್ತಾರೆ ಅಂತಂದ್ರೆ ಈ ಒಂದು ಗೋಡೆಯನ್ನು ಕಟ್ಟಿಸಿ ಕನಕನ ಕಿಂಡಿ ಅಂತ ತಿಳ್ಕೊಂಡು ಒಂದಿಷ್ಟು ಕಿಂಡಿಯನ್ನು ನಿರ್ಮಾಣ ಮಾಡ್ತಾರೆ. ಆ ರೀತಿಯಾಗಿ ಇವತ್ತಿಗೆ ಕೂಡ ಈ ಕನಕನ ಕಿಂಡಿ ನಮಗೆ ನೋಡೋಕ್ಕೆ ಸಿಗ್ತದೆ. ಇನ್ನು ನೆಕ್ಸ್ಟ್ ನೋಡ್ರಿ, ಇಲ್ಲಿ ಈ ದೇವಸ್ಥಾನವನ್ನು ದ್ರಾವಿಡ ಶೈಲಿಯಲ್ಲಿ 12ನೇ ಶತಮಾನದಲ್ಲಿ ಕಟ್ಟಲಾಯಿತು. ಇಂದಿಗೂ ಉಡುಪಿಯಲ್ಲಿ ಪ್ರತಿನಿತ್ಯವೂ ಶ್ರೀಕೃಷ್ಣನಿಗೆ ವಿಭಿನ್ನವಾದ ಅಲಂಕಾರಗಳನ್ನು ಮಾಡಲಾಗುತ್ತದೆ. ಆ ಅಲಂಕಾರಗಳನ್ನು ಉಡುಪಿಯ ಜಾಲತಾಣದಲ್ಲಿ ನೀವು ನೋಡಬಹುದು. ನೋಡ್ರಿ, ಇವತ್ತಿಗೆ ಕೂಡ ಈ ಉಡುಪಿಯಲ್ಲಿ ಶ್ರೀಕೃಷ್ಣನಿಗೆ ಪ್ರತಿನಿತ್ಯ ವಿವಿಧ ರೀತಿಯ ಅಲಂಕಾರ ಪೂಜೆಯನ್ನು ಮಾಡಲಾಗ್ತದೆ. ಇಲ್ಲಿಯ ದೇವಸ್ಥಾನವನ್ನು ದ್ರಾವಿಡ ಶೈಲಿಯಲ್ಲಿ 12ನೇ ಶತಮಾನದಲ್ಲಿ ಕಟ್ಟಲಾಗಿದೆ. 12ನೇ ಶತಮಾನದಲ್ಲಿ ಈ ಪ್ರಸಿದ್ಧ ದೇವಸ್ಥಾನವನ್ನು ಕಟ್ಟಿಸಿ ಇವತ್ತಿಗೆ ಕೂಡ ವಿಜೃಂಭಣೆಯಿಂದ ಪ್ರತಿನಿತ್ಯ ವಿವಿಧ ಅಲಂಕಾರಗಳಿಂದ ಪೂಜೆ ಮಾಡ್ತಕ್ಕಂಥದ್ದನ್ನು ನೋಡ್ಬೋದು. ನಿಮ್ಗೆ ಅಲ್ಲಿರ್ತಕ್ಕಂಥ ಶ್ರೀಕೃಷ್ಣನ ಮೂರ್ತಿಯ ಬಗ್ಗೆ, ಅಲ್ಲಿರ್ತಕ್ಕಂತಹ ಆ ಪೂಜೆ ಅಲಂಕಾರದ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಂದ್ರೆ ನೀವು ಉಡುಪಿ ವೆಬ್ಸೈಟ್ದಾಗ ಹೋಗಿ ಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ನೀವು ಯೂಟ್ಯೂಬ್ನಲ್ಲಿ ಉಡುಪಿ ವೆಬ್ಸೈಟ್ ಅಂತರ್ಜಾಲದಲ್ಲಿ ಹೋಗಿ ನೀವು ಸರ್ಚ್ ಮಾಡಿದಾಗ ಆ ಶ್ರೀಕೃಷ್ಣನಿಗೆ ನೀಡ್ತಕ್ಕಂಥ ಪೂಜೆ ಪುರಸ್ಕಾರಗಳು ಮತ್ತು ಅಲ್ಲಿಯ ಆಚಾರ ಪದ್ಧತಿಗಳ ಬಗ್ಗೆ ನಮ್ಗೆ ಕಾಣಿಸಿಗ್ತದೆ. ಇಷ್ಟು ಇರ್ತಕ್ಕಂಥ ಅಧ್ಯಯನ ಅರ್ಥಾಯ್ತು. ಇಲ್ಲಿ ಈ ಉಡುಪಿ ಗದ್ಯದಲ್ಲಿ ಉಡುಪಿ ಬುದ್ಧಿವಂತರ ನಾಡು, ಕರ್ನಾಟಕದ ಕರಾವಳಿಯ ಒಂದು ನಗರ, ಇದಕ್ಕೆ ಮೊದಲ ರಜಿತ ಪೀಠಪುರ ಶಿವಳ್ಳಿ ಅಂತ ಕೂಡ ಕರೀತಾ ಇದ್ರು. ಇಲ್ಲಿ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಬಾಲಲೀಲೆಗಳನ್ನು ಮಾಡಿ ತೋರಿಸ್ತಿರ್ತಕ್ಕ ಸಂದರ್ಭದಲ್ಲಿ ಪತ್ನಿ ರುಕ್ಮಿಣಿ ಮರೆಯಲ್ಲಿ ನಿಂತ್ಕೊಂಡು ಅದನ್ನು ನೋಡಿ ಮುಂದೆ ಶ್ರೀಕೃಷ್ಣನ ಮೂರ್ತಿ ಬೇಕೆಂದು ಹಠ ಮಾಡಿದಾಗ ಶ್ರೀಕೃಷ್ಣ ಅವಳಿಗೆ ಆ ಶ್ರೀಕೃಷ್ಣನ ಮೂರ್ತಿಯನ್ನು ಕರುಣಿಸಿರ್ತಾನೆ. ಮುಂದೆ ಶ್ರೀಕೃಷ್ಣ ಪರಂಧಾಮಕ್ಕೆ ಹೋದಾಗ, ಅಂದರೆ ಆತ ತನ್ನ ಮೂಲ ಸ್ಥಾನಕ್ಕೆ ಹೋದಾಗ ಇಲ್ಲಿ ಆತನ ಆ ಒಂದು ಮೂರ್ತಿಯನ್ನು ರುಕ್ಮಿಣಿ ವನದಲ್ಲಿ ಸ್ಥಾಪನೆ ಮಾಡಿ ಪೂಜೆ ಮಾಡಲಾಗ್ತಾ ಇರ್ತದೆ. ಮುಂದೆ ಕಾಲಕ್ರಮೇಣ ಅದು ಗೋಪಿಚಂದನಯುಕ್ತ ಮಣ್ಣಿನಲ್ಲಿ ಮುಚ್ಚಿ ಹೋಗ್ತದೆ. ಇದೆಲ್ಲ ಆದ ನಂತರ ಮುಂದೆ ಕಲಿಯುಗದಲ್ಲಿ ಒಬ್ಬ ನಾವಿಕ ಆ ಒಂದು ಗೋಪಿಚಂದನಯುಕ್ತ ಮಣ್ಣಿನ ಹೆಂಡೆಗಳನ್ನು ತೆಗೆದುಕೊಂಡು ಬರ್ತಿರಕ್ಕಂಥ ಸಂದರ್ಭದಲ್ಲಿ ಆತನ ನಾವು ಬಿರುಗಾಳಿಗೆ ಸಿಕ್ಕಿ ಮುರುಗಲಿಕ್ಕೆ ಪ್ರಾರಂಭಿಸ್ತದೆ. ಆವಾಗ ಮಧ್ವಾಚಾರ್ಯರಿಗೆ ಮೊದಲೇ ಗೊತ್ತಿತ್ತು ಇದರಲ್ಲಿ ಶ್ರೀಕೃಷ್ಣನ ಮೂರ್ತಿ ಬರ್ತಾ ಇದೆ ಅಂತ ತಿಳ್ಕೊಂಡು ಆವಾಗ ಅವರು ತಮ್ಮ ಹೆಗಲ ಮೇಲಿರ್ತಕ್ಕಂಥ ಕಾವಿಶಾಟಿ ಅಂದರೆ ಶಾಲನ್ನು ಬೀಸಿ ಆ ಒಂದು ಹಡಗನ ರಕ್ಷಣೆ ಮಾಡ್ತಾರೆ. ಆಗ ಆ ಒಂದು ನಾವಿಕ ಅವರಿಗೆ ಬೆಲೆ ಬಾಳ್ತಕ್ಕಂಥ ವಸ್ತು ಕೊಡಲಿಕ್ಕೆ ಮುಂದಾದಾಗ ಅವರು ಯಾವುದನ್ನು ತೆಗೆದುಕೊಳ್ಳದೆ ಕೇವಲ ಆ ಗೋಪಿಚಂದ್ರಯುಕ್ತ ಮಣ್ಣಿನ ಹೆಂಡೆಗಳನ್ನು ತೆಗೆದುಕೊಂಡು ಹೋಗಿ ಅದರಿಂದ ಆ ಶ್ರೀಕೃಷ್ಣನ ಮೂರ್ತಿಯನ್ನು ತೆಗೆದು ಅದನ್ನು ಉಡುಪಿಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಮುಂದೆ ತಮ್ಮ 8 ಜನ ಸನ್ಯಾಸಿಗಳು ನೇಮಕ ಮಾಡಿಕೊಂಡು ಆ ಸನ್ಯಾಸಿಗಳಿಗೆ 8 ಮಠಗಳನ್ನು ಸ್ಥಾಪನೆ ಮಾಡಿಸಿ
ಇಲ್ಲಿ ಪಾಲಿಮಾರು, ಅದಮಾರು, ಕೃಷ್ಣಪುರ, ಪುತ್ತಿಗೆ, ಶಿರೂರು, ಸೂದೆ, ಕಾನಿಯೂರು, ಪೇಜಾವರ ಹೀಗೆ 8 ಮಠಗಳನ್ನು ಸ್ಥಾಪನೆ ಮಾಡಿ ಅಲ್ಲಿಂದ ತಮ್ಮ ಸಿದ್ಧಾಂತವಾದ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿ 2 ವರ್ಷಕ್ಕೊಮ್ಮೆ ಎಲ್ಲ ಮಠಗಳಲ್ಲಿ ಪರ್ಯಾಯ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ, ಪರ್ಯಾಯ ಉತ್ಸವವನ್ನು ಆಚರಣೆ ಮಾಡ್ತಾರೆ. ಮತ್ತು ಉಡುಪಿಯಲ್ಲಿ ಕನಕನ ಕಿಂಡಿ ಇದೆ, ಕನಕನ ಕಿಂಡಿ ಬಗ್ಗೆ ನಿಮಗೆ ಈಗಾಗಲೇ ಹೇಳಿದ್ದೆ. ಅಲ್ಲಿ ಕನಕದಾಸರು ಶ್ರೀಕೃಷ್ಣ ದರ್ಶನಕ್ಕೆ ಬಂದಾಗ ಗುಡಿ ಒಳಗೆ ಅವ್ರನ್ನ ಬಿಡಲಿಲ್ಲ, ಅವರಿಗೆ ಗುಡಿ ಹಿಂದೆ ಕಟ್ಟಕ್ಕೆ ಶಿಕ್ಷೆ ಕೊಡಕತ್ತಿದ್ರು. ಆವಾಗ ಆ ಒಂದು ಗುಡಿಯ ಹಿಂದಿನ ಗೋಡೆ ಕುಸಿದು ಮೂರ್ತಿ ಹಿಮ್ಮುಖವಾಗಿ ತಿರುಗಿ ಕನಕದಾಸ ದರ್ಶನ ಕೊಡ್ತದೆ. ಮತ್ತು ಇವತ್ತಿ ಕೂಡ 12 ಶತಮಾನದ ದ್ರಾವಿಡ ಶೈಲಿ ನಿರ್ಮಾಣವಾಗಿರ್ತಕ್ಕಂಥ ಈ ದೇವಸ್ಥಾನಗಳಲ್ಲಿ ಇವತ್ತಿ ಕೂಡ ವಿಜೃಂಭಣೆಯಿಂದ ಪೂಜೆ ಪುರಸ್ಕಾರಗಳು ನಡೀತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಇಷ್ಟು ಇರ್ತಕ್ಕಂತಹ ಅಧ್ಯಯನ. ನೆಕ್ಸ್ಟನ್ನು ಮುಂದೆ ವಿಡಿಯೋದ ನಿಮ್ಗೆ ಹೇಳ್ತೇನೆ. ಈಗೇನಂತಂದರೆ ನೀವು ನಿಮ್ಮ ಹೋಮ್ವರ್ಕ್ದಲ್ಲಿ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 55 ಒಂದು ಸಲ ದುಂಡಂಗೆ ಬರ್ತೀಗಿರಿ. ಟುಡೇ ಇಸ್ ಯರ್ ಹೋಮ್ವರ್ಕ್, ರೈಟ್ ಈ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 55 ಒನ್ ಟೈಮ್ ರೈಟ್ ಇನ್ ಯುವರ ಕನ್ನಡ ನೋಟ್ ಬುಕ್. ಅಷ್ಟು ಬರೀತೀರಿ. ಸಿ ಯರ್ ದಿಸ್ ಇಸ್ ಟುಡೇ ಇಸ್ ಯುವರ್ ಹೋಮ್ವರ್ಕ್. ಹೋಮ್ವರ್ಕ್ ರೈಟ್ ಈ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 55 ಒನ್ ಟೈಮ್ ಇನ್ ಕನ್ನಡ ನೋಟ್ ಬುಕ್. ನೀವು ನಿಮ್ಮ ಟೆಕ್ಸ್ಟ್ ಬುಕ್ನ ಪುಟ ಸಂಖ್ಯೆ 55 ಒಂದು ಸಲ ನೀವು ನಿಮ್ಮ ಕನ್ನಡ ನೋಟ್ಬುಕ್ದಾಗ ದುಂಡಂಗೆ ಬರುತ್ತೆಗ್ಯದ. ಇಷ್ಟು ಇವತ್ತು ನಿಮ್ಮದು ಹೋಮ್ವರ್ಕ. ಹೋಮ್ವರ್ಕ್ ರೈಟ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 55 ಒನ್ ಟೈಮ್ ಇನ್ ಕನ್ನಡ ನೋಟ್ಬುಕ್. ಇಷ್ಟು ಬರೀತೀರಿ. ಓಕೆ, ಥ್ಯಾಂಕ್ ಯು.